Shivaya, Om Namah Shivaya, Om Namah Shivaya, Guruve Om Namah Shivaya, Om Namah Shivaya, Om Namah Shivaya, Om Namah Shivaya, Guruve Om Namah Shivaya, Om Namah Shivaya, Om Namah Shivaya, Om Namah Shivaya, Guruve Om Namah Shivaya, Om Namah Shivaya, Om Namah Shivaya. Om Namah Shivaya Guruve Om Namah Shivaya Om Namah Shivaya Om Namah Shivaya Om Namah Shivaya Guruve Om Namah Shivaya Om Namah Shivaya Gandamare yen hudta idira nan makkalu ainore gudige naru bandidva illvalla belagge hodavu innu manege bandilla munde hottku enu tindilla ಪಾಪ ಎಷ್ಟು ಹಸ್ಕೊಂಡಿವ್ಯೋ ಏನೋ ನಾನು ಪಟೇಲ್ರಿಗೆ ಹೇಳ್ತೀನಿ ಅಂತ ಹೇಳಿ ಸುಮ್ಮನೆ ಹೆದರಿಸ್ಬಿಟ್ಟೆ ಅವನ್ನ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಗುರುವೇ ಓಂ ನಮ ಶಿವಾಯ ಏ ಬಿಡಿಸ್ರ ಅಯ್ಯ ಅಯ್ಯ ಗಂಗಮಾರ ಗಂಗಮಾರ ಕಪಿಲ್ ಗದ್ದೆಗೆ ಬೆಂಕಿ ಬಿದ್ದಿದೆ ಚೆನ್ನಿಗಯ್ಯ ಸಿಕ್ಕಾಕೊಂಡಿದ್ದಾರೆ ನಮ್ ಚೆನ್ನಗನ ಅಯ್ಯೋ ಯಾವ ಸೂಳೆ ಮಗ ಹಚ್ಚಿದ್ನ ಬೆಂಕಿನ ಯಾವಾಗ ನೋಡಲು ಲಿಂಗ ಪೂಜೆ ಆಗೋತಾದಣ್ಣ ಕಪಿಲ್ ಗದ್ದೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಕಪಿಲ್ ಗದ್ದೆ ಮಕ್ಳು ಬೆಂಕಿ ಸಿಕ್ಕಾಕೊಂಡಿದ್ದಾರೆ ಯಾರು ಹುಡುಕ್ರು ಪಟೇಲ ನನ್ ಮಕ್ಳು ಬೆಂಕಿ ಸಿಕ್ಕಾಕೊಂಡಿದ್ದಾರೆ ಯಾರನ್ನ ಕಳ್ಸು ಅಯ್ಯೋ ನುಡ್ಸೋ ಕಳ್ಸಿದ್ದೀನಿ ಅಮ್ಮ ಅಮ್ಮ ನಾನು ಇಲ್ಲಿದ್ದೀನಿ ಚೆನ್ನಗ ಎಲ್ಲಿದ್ದೀರೋ ಅಮ್ಮ ನಾನು ಇಲ್ಲಿದ್ದೀನಿ ಬೇಗವ್ರನ್ನ ಅವ್ರು ಕಳ್ಸ ಅಯ್ಯೋ ಅಯ್ಯೋ ನನ್ ಮಗ ತೆಂಗಿನ ಮರದ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಯಾರು ಉಳಿಸ್ರು ಪಟೇಲ ಪಟೇಲ ನನ್ ಮಗ ಪೈಕಿ ಸಿಕ್ಕಾಕೊಂಡ್ಬಿಟ್ಟಾನೆ ಅವ್ನು ಸಾಯ್ಕಾದ್ನವ್ರು ಕಳ್ಸೋ ತಡೀರಂತೆ ತಡೀರಿ ತಾಯಿ ತಂಕ ನಿಂಗ ಹೇಗೆ ಗೊತ್ತಾಗ್ಬೇಕು ನಿನ್ ಮಕ್ಳು ಯಾರು ಬೆಂಕಿ ಬಿದ್ದಿರಿ ಗೊತ್ತಾಗ್ತೈತೆ ನನ್ ತಂಕ ಏನು ಅಂತ ಚೆನ್ನಿಗ ಚೆನ್ನಿಗ ಅಲ್ಲೇ ಇರು ಏನಾದ್ರು ಕರ್ಕೊಂಡ್ ಬರ್ತೀನಿ ಅಮ್ಮ ಅಮ್ಮ ಬೆಂಕಿ ಜೋರಾಗಿದೆ ಸತ್ತೋಗ್ಬಿಡ್ತೀನಿ ಯಾರು ಗಂಡಸ ಮಗನ್ ಕಾಪಾಡ್ರು
ಶಾಣ್ ಮುಂಡೆ ಮಕ್ಕಳ ಇಲ್ಲಿ ಯಾವನ್ನು ಗಂಡ್ಸ್ ಕುಟ್ಲ ನಿಲ್ವೇನ್ರ ಅಯ್ಯೋ ಐನೋರೆ ಐನೋರೆ ನನ್ನ ಮಗ ಚಂದ್ರ ಬೆಂಕಿಲ್ ಸಿಕ್ಕಾಕೊಂಡ್ಬಿಟ್ಟಾನೆ ಯಾರು ಕಾಪಾಡಿ ಅವನ್ನ ರವಸ್ ತಡೀರಿ ಗಂಗಮ್ಮರೆ ಚನಿಗ ಮರದ ಮ್ಯಾಗಿದ್ದಾನೆ ಅವನಿಗೆ ಬೆಂಕಿ ತಟ್ಟಲ್ಲ ಅಯ್ಯೋ ಸನ್ಯಾಸಿ ಮುಂಡದೆ ಇಲ್ಲೂ ತತ್ವ ಹೇಳಕ್ ಬಂದ್ಯ ನಿಂಗ್ ಮನೆ ಇಲ್ಲ ಮಠ ಇಲ್ಲ ನೀನೇ ಹೋಗಿ ಕರ್ಕೊಂಡ್ ಬಾ ಅವನ್ನ ಆಯ್ತ್ರವಾ ನಾನೇ ಹೋಗ್ತೀನಿ ಏ ಬಾರ ಬೀರ ಆ ಕಡೆ ತೋಡಿದೆ ಬೆಂಕಿ ತಟ್ಟಲ್ಲ ಬಾ ಹೋಗೋಣ ಬಾ ಬರ ಬರ ಏ ಚಿನ್ನಿಗ ಹೆದರ್ಕೋಬೇಡ ಕೆಳಗ್ ಜಿಗಿ ಏ ಕೆಳಗ್ ಹಾರ್ಬಿಡು ಇಲ್ಲಿ ನೀರ್ ಐತೆ ಬೆಟ್ಟಾಗೋಲ್ಲ ಅಯ್ಯೋ ಬೇಡ ನಂಗ್ ಭಯ ಆಗುತ್ತೆ ನನ್ಗೆ ಈಜ ಬರಲ್ಲ ಸತ್ತೋಗ್ಬಿಡ್ತೀನಿ ಮುಳು ಸತ್ತೋಗ್ಬಿಡ್ತೀನಿ ಇಲ್ಲಿ ಮೊಳಕಾಳು ಮಾತ್ರ ನೀರ್ ಐತೆ ಮುಳುಗೋಲ್ಲ ಹಾರು ಇಲ್ಲ ನಂಗ್ ಭಯ ಆಗುತ್ತೆ ಆಗಲ್ಲ ಏನೋರೆ ಆಗಲ್ಲ ಏಯ್ ಜಿಗಿಯ ಐನೋರೆ ನಂಗ್ ಚುಚ್ಚಬೇಡ ಕೈ ಜಾರುತ್ತೆ ಜಿಗಿಯ ಹಂಗೆ ನಂಗ್ ಚುಚ್ಚಬೇಡ ಜಾರು ಬಿಡಾಕ್ಬಿಡ್ತೀನಿ ಹಾಗೆ ಹಿಡ್ಕೋ ಹಿಡ್ಕೋ ಅಪ್ಪಣ್ಣ ಎಲ್ಲ ಅವನು ಬೆಂಕಿಲ್ ಸಿಗಾಕೊಂಡಿದ್ದಾನೇನ ಅವನ್ ಯಾಕೆ ಸಿಗಾಕೋತಾನೆ ಬೆಂಕಿ ಹಚ್ಚಿದವನು ಓಟಕ್ಕಿತ್ತ ಇದಂತೆ ಏನಾದ ತಿರ್ಗ ಅಪ್ಪಣ್ಣ ಬೆಂಕಿ ಹಾಕದ್ನ ಹ್ಞೂ ರೀ ಯಾಕೆ ಯಾಕೆ ಬೆಂಕಿ ಹಾಕ್ದ ಸ್ವಲ್ಪ ತಡೀರಿ ಎಲ್ಲ ಹೇಳ್ತೀನಿ ಏ ಚಂದ ನಿಜವಾಗ್ಲು ಅಪ್ಪಣ್ಣ ಬೆಂಕಿನ ತಪ್ಪಿಸ್ಕೊಂಡೇನ ಹ್ಞೂ ಕಣಮ್ಮ ಎಷ್ಟಲ್ಲಿ ಅದನ್ನ ಕೇಳ್ತೀಯ ಗಂಗವರೆ ನೀವು ಬಾಯಿ ಮುಚ್ಕೊಂಡಿರಿ ಮೊದ್ಲು ಅದ್ಯಾಕೆ ಬೆಂಕಿ ಹಚ್ಚಿದ ಅಂತ ಅವನ ಬಾಯಿಂದ ಕೇಳಿ ತಿಳ್ಕೊಬೇಕು ಲೈ ಲೇ ಚಂದ ದೊಡ್ಡದ್ದು ಒಂದು ಚೂರು ಬಿಡದೆ ಹೇಳು ನಿನ್ ತಮ್ಮ ಅದ್ಯಾಕೆ ಕಬ್ಬಿಂದ ಬೆಂಕಿ ಹಚ್ಚಿದ ಎಲ್ಲ ನಿಮ್ಮಿಂದಲೇ ಆಗಿದ್ದು ಏನದೆ ನಾನ ಅದೇಗೆ ಅಮ್ಮ ಚಾಡಿಸಿದಾಗೆಲ್ಲ ನೀವು ನಮ್ ದನ ಬಡ್ದಂಗ್ ಬಡಿತಿದ್ರಲ್ಲ ಅದಕ್ಕೆ ನಿಮ್ ಪಾಠ ಕಲ್ಸೋಣ ಅಂತ ನಿಮ್ ಗದ್ದೆಗೆ ಬೆಂಕಿ ಹಚ್ಚದ ಬೆಂಕಿ ಜೋರಾತು ಅವನು ಓಟಕ್ಕಿತ್ತ ನಾನು ಸಿಗಾಕೊಂಡೆ ಓಹೋ ನಾನು ದನ ಬಡ್ದಂಗ್ ಬಿಡ್ತೀನಂತ ಅದಕ್ಕೆ ನಂಗೆ ಪಾಠ ಕಲ್ಸ್ಕೊಡ್ತಾನಂತ ಸರಿ ಹಂಗಾರೆ ಬರ್ಲೈತ್ತಾಗೆ ಏನ್ ಬುದ್ಧಿ ಹೋಗ್ಲ ಅವೈದ ಇಲ್ಲೇ ಎಲ್ಲೋ ಅಡಿಕೊಂಡವನೇ ಒದ್ದ ಬರಲ ಅವನ ಆಯ್ತು ಬುದ್ಧಿ ದನ ಬಡ್ದಂಗ್ ಬಿಡಿಯೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಚಮಡ ಚಮಡ ಸುಲ್ದು ಬಿಡ್ತೀನಿ ಛೇ ಪಟೇಲ್ರೆ ಈ ಹುಡುಗ ಹೇಳೋ ಕಥೆನ ನಂಬೋಕಾಯ್ತದ ನಾಯು ಸುಳ್ಳು ಹೇಳ್ತಿಲ್ಲ ಅಯ್ಯನವ್ರೆ ಬೆಂಕಿಚ್ಚೋದು ಅವನೇ ಬೇಕಾದ್ರೆ ದೇವರಾಣೆ ಮಾಡಿ ಹೇಳ್ತೀನಿ ಸಿಗಾಕೊಂಡಿದ್ದು ಮಾತ್ರ ನಾನು ಇಲ್ಲ ಇಲ್ಲ ಇವನು ಹೇಳೋದನ್ನ ನಂಬೋಕಾಯ್ತು ಅವನ್ ಕಡ್ಡಿ ಪೆಟ್ಕೇಲಿ ಸಿಕ್ತೋ ನಿಂಗೆ ಅಷ್ಟು ಗೊತ್ತಾಗೋಲ್ಲೇನಯ್ಯ ಇಷ್ಟು ಉದ್ದ ಇದ್ದಾನೆ ಬೀಡಿ ಸದ ಚಟ ಯಾವಾಗ್ಲೂ ಬೆಂಕಿ ಪಟ್ಟಣ ಜೋಬಲ್ಲಿ ಇಟ್ಕೊಂಡಿರ್ತಾನೆ ಏ ಕಾಳ ಯಾಕೋ ಸುಳ್ಳು ಹೇಳ್ತೀಯ ಅವನು ಶಾನ್ ಬೋಗ್ರ ಮಗ ಅವನ್ಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಅವನ್ ಬೀಡಿ ಸೇರ್ತಾನೆ ಅಂತ ಸುಳ್ಳು ಹೇಳಿದ್ರೆ ನಿನ್ ಬಾಯಿ ಹುಳ ಬೀಳುತ್ತೆ ಅಮ್ಮ ಕಾಳಯ್ಯ ಸುಳ್ಳು ಹೇಳ್ತಾ ಇಲ್ಲ ಅಪ್ಪಣ್ಣ ದಿನಾಗ್ಲೂ ಬೀಡಿ ಸೇರ್ತಾನೆ ನಂಗು ಸೇದು ಅಂದ ನಾ ಬೇಡ ಅಂದೆ ಈ ಗಂಗಾವ್ಗೆ ಮಕ್ಳ ಬಗ್ಗೆ ರಣಪ್ರೀತಿ ಎಲ್ಲ ಸರಿ ಇದ್ದಾಗ ಬೋಳಿ ಮಗನ ಸುಳ್ಳು ಮಗ ಅಂತ ಬೈತಿರ್ತಾರೆ ಅದೇ ತಪ್ಪು ಮಾಡಿದಾಗ ಮುದ್ದು ಮಾಡ್ತಾರೆ ಅಪ್ಪಣ್ಣ ಹೊಲ್ದಾಗ ಎಲ್ಲಿ ಅಡಿಕೊಂಡಿಲ್ಲ ಪಟೇಲ್ರೆ ಲಿಂಗಾಪುರ ಕಡೆ ಓಡೋಗ್ಬಿಟ್ನಂತೆ ಹಂಗ ಸರಿ ಹಂಗಾರೆ ನೀವೆಲ್ಲ ಈ ಐದನ್ನ ಕರ್ಕೊಂಡು ಮನೆಗೆ ಹೋಗ್ರಿ ಒತ್ತಾರೆ ವಿಚಾರಿಸ್ಕೊಳವ Thank you.
ಪಟೇಲ್ರೇ ಪಟೇಲ್ರೇ ಯಾಕ್ಲ ಕಳ ಹಂಗ್ ಬಡ್ಕೋತಾ ಇದೀಯಾ? ಅಪ್ಪಣ್ಣ ಯಾ ಸಿಕ್ಕಿದ್ರು? ಹಾ ಸಿಕ್ನ ಎಲ್ಲಿದ್ದ? ನಿನ್ನೆ ರಾತ್ರಿ ಏಟೋ ತುಡ್ಕುತ್ರು ಸಿಗ್ಲೇ ಇಲ್ಲ, ಊರ್ ಬಿಟ್ಟು ಹೊಂಟಾಗೋಣ ಅಂತ ತಿಳ್ಕೊಂಡ್ವು. ಇವತ್ ಹೊತ್ತಾರೆ ನಾನು ಬರಾನು ಹುಲ್ತಾರಣ ಅಂತ ಮುನಿಗೌಡ್ರು ತಪ್ಪಲಿಗೆ ಹೋದ್ರೆ ಕಾಲಿಗೇನು ಎಡವ್ದಂಗಾತು, ಹುಲ್ ತೆಗೆದು ನೋಡಿದ್ರೆ ಅಪ್ಪಣ್ಣಯ್ಯ. ಸರಿ ಈಗೆಲ್ಲವನೇ ಅಲ್ಲೇ ಮಂಟಪದಲ್ಲಿ ಕೂರ್ಸ್ ಬಂದಿದೀವಿ, ಬರೋಣ ಕಾವಲವನೇ. ಹೌದಾ, ಸರಿ ನೀವು ಹೋಗಿ ಅಯ್ಯ ಶಾಸ್ತ್ರಿಗಳು ಅಣ್ಣ ಜೋಶರು ರೇವಣ್ಣ ತಿಮ್ಮೇಗೌಡ ಐನೂರನ್ನ ಎಲ್ಲ ಕರ್ಕೊಂಡು ಶಾನ್ ಬೋಗರ್ ಮನೆ ತಕ್ಕ ಬಾ, ನಾನು ಬರ್ತೀನಿ. ಗಂಗಮ್ಮರೆ ಗಂಗಮ್ಮರೆ ಗಂಗಮ್ಮರೆ, ಗುಡಿಲಿ ಎಲ್ಲರೂ ಪಂಚಾಯತಿಗೆ ಸೇರವ್ರೆ, ಉರಿಯೋ ಮನೆಯಲ್ಲಿ ಇರಿದವನೇ ಜಾಣ ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ನಿನ್ನೆ ಕಬ್ಬಿನ ಗದ್ದೆಗೆ ಬೆಂಕಿ ಬಿತ್ತಲ್ಲ, ಅದರ ಎಷ್ಟೆಷ್ಟು ಲಾಭ ಪಡಿಬೇಕು ಅಂತ ಎಲ್ಲರೂ ಲೆಕ್ಕ ಹಾಕ್ತಾವ್ರೆ. ನೀವು ಪಂಚಾಯತಿನಲ್ಲಿ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ಬೀಸೋ ದೊಣ್ಣೆಗೆ ತೋಪ್ಸ್ಕೊಳ್ಳಿ. ನೀವು ಸಿಟ್ಟೇನಾದರೂ ಮಾಡ್ಕೊಂಡ್ರೋ ತೊಂದರೆಗೆ ಸಿಕ್ಕಾಕೋತೀರ. ಏನು ನಾನು ಹೇಳಿ ತಿಳಿತಲ್ಲ, ಬರ್ತೀನಿ. ಏಯ್ ಲೇ ಅಪ್ಪಣ್ಣ, ಯಾಕ್ಲ ಯಾಕ್ಲ ಕಪ್ಪಿನ ಗದ್ದೆಗೆ ಬೆಂಕಿ ಹಾಕ್ದೆ? ನೋಡು ಹೆದರ್ಕೋಬೇಡ, ಧೈರ್ಯವಾಗಿರು. ನನ್ ಗೊತ್ತಿಲ್ಲ ಕಣ್ರಿ, ಅದ್ ಯಾಕ್ ಬೆಂಕಿ ಹೊತ್ಕೋತೋ ನನ್ ಗೊತ್ತಿಲ್ಲ. ನೋಡಿದ್ರ ಬೆಂಕಿ ಹಾಕಿದವನ್ ಅಲ್ವಂತೆ. ಈಗ ಬಾಯ್ತ್ಲಾಗೆ ನೀ ಏನ್ ಹೇಳ್ತೀಯಪ್ಪ? ಅಪ್ಪಣ್ಣ ಸುಳ್ಳು ಹೇಳ್ತಾನ್ರಿ, ನಾನೇ ನೋಡಿದೆ ಅವನೇ ಬೆಂಕಿ ಹಚ್ಚಿದ್ದು. ಕೇಳಿದ್ರ ಗಂಗ ಅವರೇ, ನಿಮ್ ಹಿರೇಮಗ ಕಬ್ಬನ್ ಗದ್ದೆಗೆ ಬೆಂಕಿ ಹಚ್ಚಿದ್ದು ಹೌದು ಅಂತ ಒಪ್ಕೋತಾನೆ, ಕಿರೇಮಗ ಇಲ್ಲ ಅಂತಾನೆ. ನೀವಿದ್ರಾಗೆ ಯಾರ ಮಾತು ಒಪ್ತೀರಾ ಹೇಳಿ? ಗಂಗಮ್ಮ ಅವರೇ ಸುಮ್ಕವ್ರೆ ಅಂದ್ರೆ ಈ ಚೆನ್ನಿಗನ್ ಮಾತನ್ನ ಒಪ್ಕೊಂಡವ್ರೆ ಅಂತ ಆಯ್ತು ಅಲ್ವೇನ್ರವ? ಪಟೇಲ್ರೇ, ಈ ಸಂಗಪ್ಪ ಹೇಳೋ ಮಾತು ಒಪ್ಕೊಳ್ಳೋದು ಕಷ್ಟ. ಅಪ್ಪಣ್ಣ ಬಹಳ ಚುರುಕು, ಈ ಚೆನ್ನಿಗ ರವಷ್ಟು ಪೆದ್ದು ಏನು ತಿಳಿಯಾಕಿಲ್ಲ. ಸಂಜೆ ಬೇರೆ ಮಸ್ಕು ಮಸ್ಕು, ಇವನು ಏನು ಕಣ್ಣು ಏನು ಹೇಳೋದ್ನೋ. ಹಂಗಾಗಿ ಇವನ್ ಮಾತು ಒಪ್ಕೊಳ್ಳೋದು ಒಳ್ಳೇದಲ್ಲ. ಏ ಜಂಗಮಯ್ಯ, ನಮ್ಮ ಪರ ವಹಿಸ್ಕೊಂಡು ಮಾತಾಡ್ತೀನಿ ಅಂತ ಬಂದ್ಬಿಟ್ಟು ಊರ್ನವ್ರ ಮುಂದೆಲ್ಲ ನನ್ನ ಮಗನ ಪೆದ್ದ ದಡ್ಡ ಅಂತ ಇದ್ಯಾ? ಯಾಕೆ ನಿಂಗೇನ್ ಪಿತ್ತ ನೆತ್ತಿಗೆಡ್ಗ ಹಾಗೆ? ಬಾರ ಚೆನ್ಗ. ಏ ಪಟೇಲ, ಊರ್ನವ್ರು ತಿಳ್ಕೊಂಡ ಹಾಗೆ ನನ್ ಮಗ ಏನ್ ದಡ್ಡ ಅಲ್ಲ, ನಮ್ ಚೆನ್ಗ ಬಾಳ್ ಚೂಟಿ. ಗಂಗಮ್ಮರೆ ನನ್ ಮಾತು ಕೇಳಿ. ಕೇಳೋದು ಬೇಡ ಹೇಳೋದು ಬೇಡ. ಚೆನ್ನಿಗ ಹೇಳಿದ್ದು ಸರಿ ಅಂತ ಆದ್ರೆ ಅಪ್ಪಣ್ಣ ಕಬ್ಬಿನ ಗದ್ದೆಗೆ ಬೆಂಕಿ ಇಟ್ಟಿದ್ದು ಅಂತ ಆಗುತ್ತೆ, ಆಗ ಊರ್ನವರೆಲ್ಲ ಸೇರ್ಕೊಂಡು ದಂಡ ಹಾಕ್ತಾರೆ, ಅದನ್ನ ನೀವೇ ಕೈಯಿಂದ ಕಟ್ಟಬೇಕಾಗತ್ತೆ. ಅದಕ್ಕೆ ಈ ನಾಟಕ. ನಾಟಕನು ಬೇಡ ಗೀಟ್ಕನು ಬೇಡ, ನಾ ಯಾಕೆ ಹೆರ್ಗಾರ ಹೆದರ್ಬೇಕು? ನಾನ್ ಮಕ್ಕಳೇನು ತಪ್ಪು ಮಾಡಿಲ್ಲ. ಸರಿ ಈಗ ಯಾರ ನುಕ್ಸಾನ್ ಎಷ್ಟೆಷ್ಟು ಅಂತ ಹೇಳ್ರಪ್ಪ. ನಂದು ವೈನಾ ಚೀನಿ ಕಬ್ಬು ಕಲ್ಸಕ್ರೆ ಅಂತ ಬೆಲ್ಲ ಆಗ್ತಿತ್ತು. ಆಣಿಗೆರೆಡ ಚಂದ್ರು ಬೇಸ್ತವಾರ ಸಂತೆಯಲ್ಲಿ ಜನ ಎಗರಿಸ್ಕೊಂಡು ಹೋಗ್ತಿದ್ರು, ಏನಿಲ್ಲ ಅಂದ್ರೆ ನನಗೆ 600 ರೂಪಾಯಿ ನುಕ್ಸಾನ್ ಆಗೈತೆ. ಆ ಈಗ ರಾಚೆಯಿಂದೇನೋ 600 ರೂಪಾಯಿ ಅಂತ ಆಯ್ತು. ಆ ಸಂಗಡ ನಿನ್ ಲೆಕ್ಕ ಎಷ್ಟಪ್ಪ? ನಂದು ಹೋದ ವರ್ಷಕ್ಕಿಂತ ಈ ವರ್ಷ ಕಬ್ಬು ಜಾಸ್ತಿ ಬೆಳೆದಿತ್ತು ಪಟೇಲ್ರೇ. ಹೋದ ಸಾಲಲ್ಲಿ ಖರ್ಚೆಲ್ಲ ಕಳೆದು 100 ರೂಪಾಯಿ ಕೈಯಲ್ಲಿ ಉಳಿದಿತ್ತು. ಈ ವರ್ಷ ಏನಿಲ್ಲ ಅಂದ್ರು 700-800 ರೂಪಾಯಿ ಲಾಭ ಬರ್ತಿತ್ತು ಅಂತ. ಸಂಗಪ್ಪ ಇದು ಬಹಳ ಅನ್ಯಾಯ. ನಿಂಗೆ ಲಾಗಾಯ್ತಿನಿಂದ ಆಗ್ತಿದ್ದು 2 ಗಾಡಿ ಕಬ್ಬು, 800 ರೂಪಾಯಿ ನುಕ್ಸಾನು ಅಂದ್ರೆ ನಂಬಕಾಯ್ತದ? ರೇವಣ್ಣ ಶೆಟ್ರೆ ನಿಮ್ ಲೆಕ್ಕ ಎಷ್ಟು?
ಅವ್ರಿಗೆ ನುಕ್ಸಾನ್ ಆಗಿದೆ. ಅವ್ರು ಯಾವಾಗಲೋ ಕಬ್ ಕುಬ್ಸಾಗಿತ್ತು, ಆಲೇನೂ ಆಗಿತ್ತು, ಸಂತೆಗೆ ಬೆಲ್ಲ ಕಳಿಸಿದ್ದು ಆಗಿದೆ. ಅದೇನೋ ಸರಿ, ಆದರೆ ಬೆಂಕಿ ಹಚ್ಚದೇ ಇದ್ದಿದ್ರೆ ಕೂಳೆ ಕಬ್ ಬರ್ತಿತ್ತು, ಅದರಿಂದ ಏನಿಲ್ಲ ಅಂದರೂ ಒಂದು 500-600 ರೂಪಾಯಿ ಆದರೂ ಲಾಭ ಸಿಗ್ತಿತ್ತು. ಆಮೇಲೆ ಪಟೇಲ್ರೆ, ನಂಗಾದ ನುಕ್ಸಾನಿನ ಲೆಕ್ಕನೂ ಹಾಕಬೇಕು. ನಿಮ್ದ್ಯಾವುದು ಲೆಕ್ಕ ಅಯ್ಯ ಶಾಸ್ತ್ರಿಗಳೇ? ನಿಮಗೆ ಗದ್ದೆನೂ ಇಲ್ಲ, ಕಬ್ಬು ಇಲ್ಲ. ಅದು ಸರಿ, ಆದರೂ ಇವರು ಯಾರೇ ಕಬ್ಬರದ್ರು ಗಣಪತಿ ಪೂಜೆಗೆ ನನ್ನೇ ಕರೀತಿದ್ರು. ಪೂಜೆ ಮಾಡಿಸಿದ್ದಕ್ಕೆ 2 ಪಿಂಡಿ ಬೆಲ್ಲ 2 ರೂಪಾಯಿ ಕೊಡ್ತಾ ಇದ್ರು. ಈ ವರ್ಷ ಕಬ್ಬೆಲ್ಲ ಸುಟ್ಟೋಯ್ತು, ಯಾರು ಪೂಜೆಗೆ ಕರೆಸೋಲ್ಲ. ಅದಕ್ಕೆ ಆ ಬಾಪ್ತು 20 ಪಿಂಡಿ ಬೆಲ್ಲ 20 ರೂಪಾಯಿ ಕೊಡಿಸ್ಕೊಡ್ಬೇಕು ಪಟೇಲ್ರೆ. ನಿಮ್ಮ ಲೆಕ್ಕ ಭಾರಿ ವಜನ್ ಆಯಿತು ಶಾಸ್ತ್ರಿಗಳೇ. 500 ಹೇಳ್ತಿರೋದು ಸರಿ, ಇದು ಸರಿಯಾದ ದುಕ್ಸಾನ್ ಎಷ್ಟು ಅಂತ ಲೆಕ್ಕ ಹಾಕಕ್ಕೆ ಸೇರಿರೋ ಪಂಚಾಯಿತಿ, ಅಡ್ಡದಿಡ್ಡಿ ಲೆಕ್ಕಕ್ಕಲ್ಲ. ಈ ನುಕ್ಸಾನಿನ ಲೆಕ್ಕ ಹಾಕ್ತಾ ಕುಂತ್ಕೊಂಡ್ರೆ ಯಾವುದು ಬಗೆಹರಿಯೋಲ್ಲ. ಅಪ್ಪಣ್ಣ ಬೇಕು ಅಂತ ಏನು ಈ ಕೆಲಸ ಮಾಡಲಿಲ್ಲ, ಏನೋ ತೆಪ್ಪು ಮಾಡ್ದ, ಅಚಾತುರ್ಯ ನಡೆದ್ಬಿಡ್ತು. ಈ ಚೋಟ್ ಉದ್ದ ಹುಡುಗ ಬೀಡಿ ಸೇತಾನೆ ಅಂದರೆ ಕೋಲ್ ತಗೊಂಡು 4 ಬಡಿಬೇಕು, ಬುದ್ಧಿ ಹೇಳಬೇಕು. ಅದು ಬಿಟ್ಬಿಟ್ಟು ಮಕ್ಕಳು ಮಾಡೋ ತೆಪ್ಪಿಗೆ ಅಮ್ಮನಿಗೆ ದಂಡ ಹಾಕೋದು ಸರಿನಾ? ಐನೋರೆ, ನೀವು ಸನ್ಯಾಸಿ, ಮನಿಲ್ಲ ಮಠ ಇಲ್ಲ, ಏನ್ರಿಲ್ಲ ಮಕ್ಕಳಿಲ್ಲ, ಹುಡುಗನಿಗೆ ಹೊಡೆದು ಬುದ್ಧಿ ಕಲಿಸೋದು ಬೇರೆ ಮಾತು, ಆದರೆ ಈಗಾಗಿರೋ ನುಕ್ಸಾನು ಗಂಗಾವ ತುಂಬಿಕೊಡ್ಬೇಕು. ಹಾ ಏ ಪಟೇಲ, ನಿಂದೊಳ ನ್ಯಾಯ ಆಯ್ತಲ್ಲೋ, ಮಕ್ಕಳು ಮಾಡಿ ತಪ್ಪಿಗೆ ಅಮ್ಮಂಗೆ ಯಾಕೆ ದಂಡ ಹಾಕ್ತೀಯಾ? ನಾ ಗಂಡ ಸತ್ ಮುಂಡೆ, ಅಷ್ಟೊಂದು ದುಡ್ಡು ನಾನೆಲ್ಲಿಂದ ತರಲಿ? ತಪ್ಪು ಮಾಡ್ದವ್ ಈ ಮುಂಡೆವು, ಬೇಕಾದ್ರೆ ಇವು ಕೋದಂಡ ಕಟ್ಸು, ಹೋಗ್ರೋ ಪಟೇಲನ್ ಕಾಲ್ ಕಟ್ಕೊಳ್ಳಿ. ನಾನಂತೂ ದಂಡ ಕೊಡಲ್ಲ, ಏನ್ ಮಾಡ್ತೀರೋ ಮಾಡ್ಕೊಳ್ಳಿ. ಅಯ್ಯೋ, ನಂಗ್ಯಾ ಕೋದಂಡ ಕಟ್ಸ್ತೀರಾ? ತಪ್ಪು ಮಾಡಿದ ಅಪ್ಪಣ್ಣ ಅವನ್ ಕೋದಂಡ ಕಟ್ಸಿ. ನಾನು ಕೋದಂಡ ಕಟ್ಸ್ಬೇಡಿ, ಬೇಕಿದ್ರೆ ಅಮ್ಮನ ಹತ್ರ ದಂಡ ಇಸ್ಕೊಳ್ಳಿ. 1600 ಒಂದ್ 400 ಅಂದ್ರೆ 2000 ಆಯ್ತಲ್ಲ, 2000 ದಂಡ ಕಟ್ಟಬೇಕು. ನಡೀರಿ, ಪಂಚಾಯತಿ ತೀರ್ಮಾನನ ಗಂಗಮ್ಮವ್ರಿಗೆ ತಿಳಿಸ್ಬರೋಣ.